ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು RGUHS ರೀಕೌಂಟಿಂಗ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ ನೀವು MBBS, ನರ್ಸಿಂಗ್, ಡೆಂಟಲ್ ಯಾವುದೇ ಕೋರ್ಸ್ ಮಾಡ್ತಿದ್ರು ನಿಮಗೆ ಡಿಜಿಟಲ್ ವ್ಯಾಲ್ಯುವೇಷನ್ ಇರುತ್ತೆ. ಡಿಜಿಟಲ್ ವ್ಯಾಲ್ಯುವೇಷನ್ ಅಂದರೆ ನಿಮ್ಮ ಆನ್ಸರ್ ಶೀಟ್ನ ಕಂಪ್ಯೂಟರಲ್ಲಿ ಸ್ಕ್ಯಾನ್ ಮಾಡಿ ಯೂನಿವರ್ಸಿಟಿಗೆ ಕಳಿಸ್ತಾರೆ. ಯೂನಿವರ್ಸಿಟಿಯವರು ಕೂಡ ನಿಮ್ಮ ಆನ್ಸರ್ಸ್ನ ಕಂಪ್ಯೂಟರಲ್ಲೇ ಎವ್ಯಾಲ್ಯುವೇಟ್ ಮಾಡ್ತಾರೆ. ಎಲ್ಲ ಕೋರ್ಸ್ಗೂ ಮಿನಿಮಮ್ 3 ವ್ಯಾಲ್ಯುವೇಟರ್ಸ್ ಪೇಪರ್ನ ಇವ್ಯಾಲ್ಯುವೇಟ್ ಮಾಡ್ತಾರೆ. ಡಿಜಿಟಲ್ ವ್ಯಾಲ್ಯುವೇಷನ್ದೇ ಒಂದು ವಿಡಿಯೋ ಮಾಡಿದ್ದೀನಿ, ಲಿಂಕ್ನ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈಗ RGUHS ರೀಕೌಂಟ್ ಬಗ್ಗೆ ತಿಳ್ಕೊಳ್ಳೋಣ. RGUHS ಅಲ್ಲಿ ರೀಕೌಂಟ್ ಪ್ರೊಸೀಜರ್ ಹೇಗಿರುತ್ತೆ ಅಂತ ನೋಡೋಣ. ರೀಕೌಂಟ್ ಅಂದರೆ ನೀವು ನಿಮ್ಮ ಆನ್ಸರ್ದು ಒಂದು ಫೋಟೋ ಕಾಪಿನ ತರಿಸ್ಕೊಂಡು ಅದರಲ್ಲಿ ಎಲ್ಲದಕ್ಕೂ ಸರಿಯಾಗಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರಾ, ಮತ್ತು ಕೌಂಟಿಂಗ್ ಮಿಸ್ಟೇಕ್ಸ್ ಏನಾದರೂ ಇದೆಯಾ ಅಂತ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದು ನಂಬರು ಸರಿಯಾಗಿ ಮಾರ್ಕ್ಸ್ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ, ಮತ್ತು ಟೋಟಲ್ ಕೌಂಟ್ ಎಲ್ಲ ಸರಿ ಮಾಡಿಲ್ಲ ಅಂದರೆ ಆ ಫೋಟೋ ಕಾಪಿನ ಇಟ್ಕೊಂಡು ನಿಮ್ಮ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಅವರಿಂದ ಪರ್ಮಿಷನ್ ತೊಗೊಂಡು ಯೂನಿವರ್ಸಿಟಿಗೆ ಹೋಗಿ ಏನಾದರೂ ಮಾರ್ಕ್ಸ್ ಕೊಡೋದ್ರಲ್ಲಿ ವೇರಿಯೇಷನ್ ಇದ್ದರೆ ತಪ್ಪಿದ್ರೆ ಸರಿ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಅದನ್ನು ರೀಕೌಂಟ್ ಅಂತ ಹೇಳ್ತಾರೆ. ರೀಕೌಂಟ್ ಪ್ರೊಸೀಜರು ನೀವು ಹೋದ ತಕ್ಷಣ ಏನೂ ಆಗಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಮತ್ತು ಇದಕ್ಕೆ ನಿಮಗೆ RGUHS ಅಲ್ಲಿ ಯೂನಿವರ್ಸಿಟಿಲಿ ಯಾರಾದರೂ ಸ್ಟಾಫ್ಸ್ ಗೊತ್ತಿದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ರೀಕೌಂಟ್ ಪ್ರೊಸೀಜರಲ್ಲಿ ವ್ಯಾಲ್ಯುವೇಟೆಡ್ ಮಾರ್ಕ್ಸ್ ಏನಾದರೂ ಡಿಫ್ರೆನ್ಸ್ ಇದ್ದರೆ, ಲೈಕ್ ಒಬ್ಬ ಒಂದು 5 ಮಾರ್ಕ್ ಕ್ವೆಶನ್ಗೆ ಒಬ್ಬ ವ್ಯಾಲ್ಯುವೇಟರು 4 ಅಥವಾ 3 ಕೊಟ್ಟಿದ್ದರೆ, ಅದೇ ಕ್ವೆಶನ್ಗೆ ಬೇರೊಬ್ಬ ವ್ಯಾಲ್ಯುವೇಟರ್ ಯಾವುದೇ ಮಾರ್ಕ್ಸ್ ಕೊಡ್ದೇ ಅಥವಾ 1 ಆ ಥರ ಕೊಟ್ಟಿದ್ದರೆ ನಿಮ್ಮ ಲೆಕ್ಚರರ್ ಹತ್ರ ಎವ್ಯಾಲ್ಯುವೇಟ್ ಮಾಡಿಸಿ ಮಾರ್ಕ್ ಡಿಫ್ರೆನ್ಸ್ ಬಂದರೂ ಕೂಡ ರೀಕೌಂಟ್ಗೆ ಅಪ್ಲೈ ಮಾಡಬಹುದು. ತುಂಬ ಜನ ಸ್ಟೂಡೆಂಟ್ಸು ರೀಕೌಂಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಿದ್ರು. ಅವರಿಗೋಸ್ಕರ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ಹೇಳಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.